ವೀಣಾ, ಇವತ್ತು ಲಾಕ್ಡೌನ್ ಘೋಷಣೆಯ ಮೊದಲನೇ ದಿನ. ಆದರೆ ನಾವು ಬೆಂಗಳೂರಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಲಾಕ್ಡೌನ್ ಘೋಷಣೆ ಆಗಿದೆಯಾ ಅನ್ನುವಂತ ಅನುಮಾನ ಎಲ್ರಿಗೂ ಕೂಡ ಕಾಡುವಂಥದ್ದು. ಸದ್ಯ ನಾನೀಗ KR ಸರ್ಕಲ್ನ ಪೊಲೀಸರ ಚೆಕ್ ಪೋಸ್ಟ್ ಚಿತ್ರಣವನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಚೆಕ್ ಪೋಸ್ಟ್ ಬಳಿ ಸಾಕಷ್ಟು ವಾಹನಗಳನ್ನು ಬೆಳಗ್ಗೆಯಿಂದಲೂ ಕೂಡ ಪೊಲೀಸರು ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು. ಆದರೆ ವಾಹನಗಳ ಓಡಾಟವನ್ನು ನೋಡೋದಾದರೆ ನಾವು ಲಾಕ್ಡೌನ್ ಇದೆಯಾ ಅಥವಾ ಜನ ಲಾಕ್ಡೌನ್ಗೆ ಕೇರ್ ಮಾಡ್ತಾ ಇಲ್ಲ ಅನ್ನುವಂಥ ಅನುಮಾನ ಕೂಡ ಕಾಡ್ತಾ ಇರುವಂಥದ್ದು. ಯಾಕಂದರೆ ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ವಾಹನಗಳು ಎಲ್ಲ ಕಡೆಗಳಲ್ಲೂ ಕೂಡ ಸಿಲಿಕಾನ್ ಸಿಟಿಯ ನಾನಾ ಭಾಗಗಳಲ್ಲಿ ವಾಹನ ಸಂಚಾರ ಎಂದಿನಂತೆ ಇರುವಂಥದ್ದು. ಪೊಲೀಸರು ಕೂಡ ಕಡಕ್ ಎಚ್ಚರಿಕೆಯನ್ನು ಎರಡು ದಿನಗಳ ಹಿಂದೆಯೇ ಕೊಟ್ಟಿದ್ದರು. ಲಾಠಿ ರುಚಿಯನ್ನು ತೋರಿಸುವ ಮೂಲಕ ಸಾಕಷ್ಟು ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಅನಗತ್ಯವಾಗಿ ಓಡಾಟವನ್ನು ನಡೆಸೋದಕ್ಕೆ ನೀವು ಮುಂದಾದರೆ, ನಿಮಗೆ ಲಾಠಿ ರುಚಿ ತೋರಿಸೋದಕ್ಕೆ ನಾವು ಕೂಡ ಮುಂದಾಗ್ತೀವಿ ಅನ್ನುವಂತಹ ಕಡಕ್ ಎಚ್ಚರಿಕೆಯನ್ನು ಕೂಡ ಪೊಲೀಸ್ ಇಲಾಖೆ ಕೊಟ್ಟಿತ್ತು. ಆದರೂ ಕೂಡ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಸಾಕಷ್ಟು ಜನ ಬೆಳಗ್ಗೆಯಿಂದಲೂ ಕೂಡ ಓಡಾಟವನ್ನು ನಡೆಸ್ತಾ ಇರುವಂಥದ್ದು, ಅದರಲ್ಲೂ ಅನಗತ್ಯವಾಗಿ ಸುಖ ಸುಮ್ಮನೆ ಓಡಾಟವನ್ನು ನಡೆಸ್ತಾ ಇರುವಂಥದ್ದು. ಸಿಲ್ಲಿ ಸಿಲ್ಲಿ ಕಾರಣಗಳನ್ನು ಹೇಳಿ ನಾನು ತರಕಾರಿ ತರೋದಕ್ಕೆ ಹೋಗಿದ್ದೆ ಅಥವಾ ಬೇರೆ ಏನೋ ಮೆಡಿಸನ್ ತರಕ್ಕೆ ಹೋಗಿದ್ದೆ ಅನ್ನುವಂತಹ ಚಿಕ್ಕ ಪುಟ್ಟ ಕಾರಣಗಳನ್ನು ಹೇಳ್ತಾ ಇರುವಂಥದ್ದು. ಆದರೆ ಅವ್ರು ಯಾರೂ ಕೂಡ ಮೆಡಿಸನ್ಗಳಿರಬಹುದು ಅಥವಾ ತರಕಾರಿಯನ್ನು ತರೋದಕ್ಕೆ ಹೋಗ್ತಾ ಇಲ್ಲ. ತರಕಾರಿಯನ್ನು ತರೋದಕ್ಕೂ ಕೂಡ ನೀವು ವಾಹನಗಳಲ್ಲಿ ಹೋಗೋ ಹಾಗಿಲ್ಲ. ನಿಮ್ಮ ಮನೆಯ ಹತ್ತಿರದ ಶಾಪ್ಗಳಲ್ಲೇ ನೀವು ತರಕಾರಿಯನ್ನು ಖರೀದಿಸಬೇಕು. ಅಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಿಗಳ ಹತ್ರವೇ ನೀವು ತರಕಾರಿಗಳನ್ನು ಖರೀದಿಸಬೇಕು. ನೀವು ಎಲ್ಲೋ ಇದ್ಕೊಂಡು ನೀವು ಮಾರ್ಕೆಟ್ಗೆ ಬರ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಅವಕಾಶ ಇಲ್ಲ ಅಂತ ಈಗ ಆಲ್ರೆಡಿ ಸರ್ಕಾರ ತನ್ನ ಏನು ಆದೇಶ ಪ್ರತಿ ಇತ್ತು ಅದರಲ್ಲಿ ಹೊರಡಿಸಿರುವಂಥದ್ದು. ಆದರೂ ಕೂಡ ಜನ ಎಚ್ಚೆತ್ತುಕೊಳ್ತಾ ಇಲ್ಲ. ಸಾಕಷ್ಟು ಜನ ಓಡಾಟವನ್ನು ನಡೆಸ್ತಾ ಇದ್ದಾರೆ. KR ಸರ್ಕಲ್ನಲ್ಲೇ ಇವತ್ತು ಬೆಳಗ್ಗೆಯಿಂದ 12ಕ್ಕೂ ಹೆಚ್ಚು ವಾಹನಗಳನ್ನು ಈಗ ಆಲ್ರೆಡಿ ಪೊಲೀಸರು ಸೀಸನ್ನ ಮಾಡಿರುವಂಥದ್ದು. ಸುಖ ಸುಮ್ಮನೆ ಓಡಾಟವನ್ನು ನಡೆಸ್ತಿದ್ದಂಥವರ ಗಾಡಿಗಳನ್ನು ಹೆಚ್ಚಾಗಿ ಸೀಸ್ ಮಾಡ್ತಾ ಇರುವಂಥದ್ದು. ಅಲ್ಲದೆ 10 ಗಂಟೆಯ ನಂತರ ಕೇವಲ ಗಾಡಿಗಳ ಸೀಸ್ ಮಾತ್ರ ಅಲ್ಲ, ಅವರನ್ನು ಕೂಡ ಅರೆಸ್ಟ್ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಪೊಲೀಸ್ ಕಮಿಷನರ್ ಆಗಿರುವಂತಹ ಕಮಲ್ ಪಂತ್ ಅವರು ಜನರಿಗೆ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಯಾರೆಲ್ಲ 10 ಗಂಟೆಯ ನಂತರ ಮತ್ತೆ ರಸ್ತೆಗೆ ಇಳಿಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ, ಅವರು ಮುಂದಿನ ದಿನಗಳಲ್ಲಿ ಅವರು ಕೂಡ ಸ್ಟೇಷನ್ನ ಕಂಬಿಗಳನ್ನು ಇಳಿಸುವಂತಹ ಪರಿಸ್ಥಿತಿ ಉಂಟಾಗುವಂಥದ್ದು ನೀವು ನೋಡಬಹುದು. ಐಡಿ ಕಾರ್ಡ್ಗಳನ್ನು ತೆಗೆದುಕೊಂಡು ಸುಖ ಸುಮ್ಮನೆ ಓಡಾಟವನ್ನು ನಡೆಸ್ತಾ ಇರ್ತಾರೆ. ಯಾರಿಗೆ ಸರಿಯಾದ ಕಾರಣ ಇರುತ್ತೆ, ಅವರು ಹಾಸ್ಪಿಟಲ್ಗೆ ಹೋಗಬೇಕಾಗಿರುತ್ತೆ ಅಥವಾ ಬೇರೆ ಎಲ್ಲೆಡೆ ಹೋಗಬೇಕಾಗಿರುತ್ತೆ, ಅಂಥವರನ್ನು ನೋಡಿ ಕಳಿಸ್ತಾ ಇರುವಂಥದ್ದು ನೀವು ನೋಡಬಹುದು. ಸೊ ಐ ಡಿ ಕಾರ್ಡನ್ನು ತೆಗೆದುಕೊಂಡು ಬಂದು ಇಲ್ಲಿ ತೋರಿಸ್ತಾ ಇರುವಂಥದ್ದು. ಬೇರೆಯವರ ಐ ಡಿ ಕಾರ್ಡನ್ನು ಇಟ್ಕೊಂಡು ಸಿಟಿ ಕೋರ್ಟ್ ಐ ಡಿ ಕಾರ್ಡನ್ನು, ಅವರ ಅಮ್ಮನ ಐ ಡಿ ಕಾರ್ಡ್ ಅಥವಾ ಅವರ ಸಂಬಂಧಿಕರ ಐ ಡಿ ಕಾರ್ಡನ್ನು ಇಟ್ಕೊಂಡು ಓಡಾಟವನ್ನು ನಡೆಸ್ತಾ ಇದ್ರು. ಸೊ ಅವರ ಗಾಡಿಯನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಸೊ ಸಾಕಷ್ಟು ವಾಹನಗಳನ್ನು ಇದೇ ರೀತಿ ಸೀಸ್ ಮಾಡ್ತಾ ಇರುವಂಥದ್ದು, ಸಾಕಷ್ಟು ವಾಹನಗಳ ಸಂಚಾರ ಕೂಡ ಎಂದಿನಂತೆ ಇರುವಂಥದ್ದು ನೀವು ನೋಡಬಹುದು. ಕೇವಲ ಬಸ್ಗಳ ಓಡಾಟ ಮಾತ್ರ ಕಡಿಮೆ ಇರುವಂಥದ್ದು. ಬಸ್ಗಳನ್ನು ಎಸೆನ್ಷಿಯಲ್ ಸರ್ವಿಸ್ ಅಥವಾ ಎಮರ್ಜೆನ್ಸಿ ಸರ್ವಿಸ್ಗಾಗಿ ಮಾತ್ರ ಬಸ್ಗಳನ್ನು ಉಪಯೋಗಿಸುವಂತೆ ಈಗ ಆಲ್ರೆಡಿ ಸರ್ಕಾರ ಸೂಚನೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಬೆರಳೆಣಿಕೆಯ BMTC ಬಸ್ಗಳ ಸಂಚಾರ ಕೂಡ ಇರುವಂಥದ್ದು. ಆದರೆ ಬಸ್ಗಳಲ್ಲಿ ಪಾಸ್ ಇದ್ದರೆ ಮಾತ್ರ ಅಲೋ ಮಾಡ್ತಾ ಇರುವಂಥದ್ದು. ಬಸ್ ಒಳಗಡೆ ಕೂಡ ಪಾಸ್ ಇರಬೇಕು, ಅವರನ್ನು ಮಾತ್ರ ಅಲೋ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಬಹುತೇಕ ಮಂದಿ ತಮ್ಮ ಖಾಸಗಿ ವಾಹನಗಳಲ್ಲೇ ಓಡಾಟವನ್ನು ನಡೆಸ್ತಾ ಇದ್ದಾರೆ. ಕೆಲವೊಬ್ಬರು ಆಫೀಸ್ಗಳಿಗೆ ಹೋಗೋರು ಇರಬಹುದು. ಸರ್ಕಾರ ಯಾವ ಆಫೀಸ್ಗಳಿಗೆ ಅನುಮತಿಯನ್ನು ನೀಡಿದೆ ಅವರು ಹೋಗುವಂಥವರಿಗೆ ಪೊಲೀಸರು ಕೂಡ ಅನುವನ್ನು ಮಾಡಿಕೊಡ್ತಾ ಇರುವಂಥದ್ದು. ಅವರ ಕೆಲಸದ ಐ ಡಿ ಕಾರ್ಡ್, ಅವರ ಆಫೀಸಿನ ಐ ಡಿ ಕಾರ್ಡನ್ನು ತೋರಿಸಿದರೆ ಅವರನ್ನು ತೆರಳುವಂತೆ, ಆಫೀಸ್ಗೆ ತೆರಳುವಂತೆ ಸೂಚನೆಯನ್ನು ನೀಡಿರುವಂಥದ್ದು. ಆದರೆ ಯಾರೆಲ್ಲ ಅನಗತ್ಯವಾಗಿ ಓಡಾಟವನ್ನು ನಡೆಸ್ತಾರೆ ಅವರಿಗೆ ಮಾತ್ರ ಪೊಲೀಸ್ ಇಲಾಖೆ ಯಾವುದೇ ರೀತಿಯಾದಂತಹ ರಿಯಾಯಿತಿಯನ್ನು ಕೊಡ್ತಿಲ್ಲ. ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಿ ಎಲ್ಲ ಕಡೆಗಳಲ್ಲೂ ಕೂಡ, ಕೇವಲ KR ಸರ್ಕಲ್ ಮಾತ್ರ ಅಲ್ಲ, ಪ್ರತಿ ರಸ್ತೆಗಳಲ್ಲೂ ಕೂಡ ಚೌಕಿಗಳನ್ನು ಹಾಕ್ಕೊಂಡು ಈಗ ಆಲ್ರೆಡಿ ತಪಾಸಣೆಯನ್ನು ನಡೆಸ್ತಾ ಇರುವಂಥದ್ದು. ತಪಾಸಣೆಯ ವೇಳೆ ಅನಗತ್ಯವಾಗಿ ನೀವೇನಾದರೂ ಓಡಾಟ ನಡೆಸ್ತಾ ಇರುವಂಥದ್ದು ಕಂಡು ಬಂದರೆ ನಿಮ್ಮ ಗಾಡಿಯ ಸೀಸ್ ಜೊತೆಗೆ ಮುಂದಿನ ದಿನಗಳಲ್ಲಿ ಅಂದರೆ 10 ಗಂಟೆಯ ನಂತರ ನಿಮ್ಮನ್ನು ಕೂಡ ಅರೆಸ್ಟ್ ಮಾಡುವಂತಹ ಪ್ರಯತ್ನಕ್ಕೂ ಕೂಡ ಪೊಲೀಸರು ಮುಂದಾಗ್ತಾರೆ. ಸೊ ಆದೇಶ ಬಂದ್ರೆ, ಅಂದರೆ ಈಗ ಆಲ್ರೆಡಿ ಕಮಲ್ ಪಂತ್ ಅವರು ಒಂದು ಎಚ್ಚರಿಕೆಯನ್ನು ನೀಡಿರುವಂಥದ್ದು, ಈಗೇನಾದರೂ ಪೊಲೀಸ್ ಇಲಾಖೆಗೆ ಆದೇಶವನ್ನು, ಅಧಿಕೃತ ಆದೇಶವನ್ನು ನೀಡಿದ್ರೆ ನೀವು ಕೂಡ ಜೈಲಿನ ಕಂಬಿಗಳನ್ನು ಎಣಿಸಬೇಕಾಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.